ಗಳು 21ನೇ ಅಧ್ಯಾಯದಿಂದ 25ನೇ ಅಧ್ಯಾಯದವರೆಗೂ ಎಲ್ಲರೂ ಬೈಬಲ್ ಓಪನ್ ಮಾಡಬೇಕು. ಮೊದಲನೇದಾಗಿ 21ನೇ ಅಧ್ಯಾಯದಲ್ಲಿ ಒಂದರಿಂದ 10ನೇ ವಚನದವರೆಗೂ ನಮ್ಮ ಮಧ್ಯದಲ್ಲಿ ಇರತಕ್ಕಂತ ಗೌರಮ್ಮ ಸಿಸ್ಟರ್ ಓದಕ್ಕಾಗುತ್ತಾ? ಸಿಸ್ಟರ್, 21ನೇ ಅಧ್ಯಾಯ ಜ್ಞಾನೋಕ್ತಿಗಳು 1-10. ಒಂದು ನಿಮಿಷ ಅಷ್ಟೇ. 11ನೇ ವಚನದಿಂದ 20ನೇ ವಚನದವರೆಗೂ ನಿರ್ಮಲಾ ಸಿಸ್ಟರ್ ಓದಕ್ಕಾಗುತ್ತಾ? ಸಿಸ್ಟರ್, ವಚನಗಳು 11ನೇ ವಚನದಿಂದ 20ನೇ ವಚನ. ಹಾ, ನೋಟ್ ಮಾಡ್ಕೊಳ್ಳಿ. ಆಮೇಲೆ 21ನೇ ವಚನದಿಂದ 31ನೇ ವಚನದವರೆಗೂ ಮ್ಯಾಗಿ ಸಿಸ್ಟರ್ ಓದ್ತೀರಾ? ಆಯ್ತು, ಗೌರವ ಸಿಸ್ಟರ್ ಓದಿ ಈಗ 21ನೇ ಅಧ್ಯಾಯದಲ್ಲಿ 1-10. ರಾಜನ ಸಂಕಲ್ಪಗಳು ಯಹೋವನ ಕೈಯಲ್ಲಿ ನೀರಿನ ಕಾಲುವೆಗಳಂತೆ ಇವೆ, ತನಗೆ ಬೇಕಾದ ಕಡೆಗೆ ತಿರುಗಿಸುತ್ತಾನೆ. ನರನ ನಡತೆಯು ಸ್ವಂತ ದೃಷ್ಟಿಗೆ ನೆಟ್ಟಗೆ ಯಹೋವನು ಹೃದಯಗಳನ್ನೇ ಪರೀಕ್ಷಿಸುವವನು. ಯಜ್ಞಕ್ಕಿಂತಲೂ ನೀತಿ ನ್ಯಾಯಗಳು ಯಹೋವನಿಗೆ ಇಷ್ಟ. ಗರ್ವದ ದೃಷ್ಟಿ, ಕೊಬ್ಬಿನ ಹೃದಯ, ದುಷ್ಟರ ಭಾಗ್ಯ ಇವು ಧರ್ಮ ವಿರುದ್ಧ. ಶ್ರಮಶೀಲರಿಗೆ ತಮ್ಮ ಯತ್ನಗಳಿಂದ ಸಮೃದ್ಧಿ, ಆತುರ ಪಡುವವರಿಗೆಲ್ಲ ಕೊರತೆಯೇ. ಸುಳ್ಳಿನಿಂದ ಸಿಕ್ಕಿದ ಸಂಪತ್ತು ಹಬೆಯಂತೆ ಅಸ್ಥಿರ, ಮೃತ್ಯುಪಾಶದಂತೆ ನಾಶಕರ. ದುಷ್ಟರು ನ್ಯಾಯವನ್ನು ನಿರಾಕರಿಸುವ ಕಾರಣ ಅವರ ದುಷ್ಟಿಯ ದಾರಿ ಡೊಂಕು, ಶುದ್ಧನ ನಡತೆ ಸರಳ. ಮನೆಯಲ್ಲಿ ಜಗಳ ಗಂಟಿಯ ಜೊತೆಯಲ್ಲಿರುವುದಕ್ಕಿಂತಲೂ ಮಾಳಿಗೆಯ ಒಂದು ಮೂಲೆಯಲ್ಲಿ ವಾಸಿಸುವುದೇ ಲೇಸು. ದುರಾತ್ಮನು ಕೇಡಿನ ಮೇಲೆ ಮನಸ್ಸಿಡುವನು, ನೇರೆಯವನಿಗೂ ದಯೆ ತೋರುವನು. ಥ್ಯಾಂಕ್ ಯು ಬ್ರದರ್. ಓಕೆ, ಥ್ಯಾಂಕ್ ಯು ಸಿಸ್ಟರ್. ಧರ್ಮ ನಿಂದಕನಿಗೆ ದಂಡನೆಯಾದರೆ ನೋಡಿದ ಮಂದಮತಿಯ ಜ್ಞಾನವನ್ನು ಪಡೆಯುವನು, ಜ್ಞಾನಿಗೆ ಶಿಕ್ಷೆಯಾದರೆ ತಾನೇ ತಿಳುವಳಿಕೆಯನ್ನು ಹೊಂದುವನು. ಧರ್ಮ ಸ್ವರೂಪನು ಅಧರ್ಮಿಯ ಮನೆಯನ್ನು ಲಕ್ಷ್ಯಕ್ಕೆ ತಂದು ಅಧರ್ಮಿಗಳನ್ನು ಕೆಡವಿ ಖೇಡಿಗೆ ದೊಬ್ಬುವನು. ಬಡವನ ಮೊರೆಗೆ ಕಿವಿ ಮುಚ್ಚಿಕೊಳ್ಳುವವನು ತಾನೇ ಮೊರೆ ಇಡುವಾಗ ಯಾರೂ ಉತ್ತರ ಕೊಡರು. ಗುಪ್ತ ಬಹುಮಾನವು ಕೋಪವನ್ನಾರಿಸುವುದು, ಮಡಿಲಲ್ಲಿ ಲಂಚವು ಬಲು ಸಿಟ್ಟನ್ನಡಗಿಸುವುದು. ನ್ಯಾಯ ಮಾರ್ಗವು ಸಿಸ್ಟರಿಗೆ ಸಂತೋಷ, ಕೆಡುಕರಿಗೆ ಕೇಡು. ಜ್ಞಾನ ಮಾರ್ಗದಿಂದ ತಪ್ಪಿದವನಿಗೆ ಪ್ರೇತ ಸಮೂಹವೇ ವಿಶ್ರಾಂತಿ ಸ್ಥಾನ. ಭೋಗಾಸಕ್ತನು ಕೊರತೆ ಪಡುವನು, ದ್ರಾಕ್ಷಾರಸವನ್ನು ಸುಗಂಧ ತೈಲವನ್ನು ಆಶಿಸುವವನು ನಿರ್ಭಾಗ್ಯನಾಗುವನು. ಶಿಷ್ಟನಿಗೆ ಪ್ರತಿಯಾಗಿ ದುಷ್ಟನು, ಸತ್ಯವಂತನಿಗೆ ಬದಲಾಗಿ ದ್ರೋಹಿಯು ದಂಡನೆಗೆ ಈಡು. ಕಾಡುವ ಜಗಳ ಗಂಟಿಯ ಸಹವಾಸಕ್ಕಿಂತಲೂ ಕಾಡಿನ ವಾಸವೇ ಲೇಸು. ಜ್ಞಾನಿಯ ನಿವಾಸದಲ್ಲಿ ಎಣ್ಣೆಯು ಶ್ರೇಷ್ಠ ಸಂಪತ್ತು ಇರುವವು, ಜ್ಞಾನಹೀನನು ಇದನ್ನೆಲ್ಲ ನುಂಗಿಬಿಡುವನು. ನೀತಿ ಕೃಪೆಗಳನ್ನು ಹುಡುಕುವನು, ನೀತಿ ಜೀವ ಕೀರ್ತಿಗಳನ್ನು ಪಡೆಯುವನು. ಜ್ಞಾನಿಯು ಬಲಿಷ್ಠರ ಪಟ್ಟಣವನ್ನು ಲಗ್ಗೆ ಹತ್ತಿ ಅವರು ನಂಬಿದ ಬಲವಾದ ಕೋಟೆಯನ್ನು ಕೆಡವಿ ಹಾಕುವನು. ತನ್ನ ಬಾಯನ್ನು ನಾಲಿಗೆಯನ್ನು ಕಾಯುವವನು, ತೊಂದರೆಗಳಿಂದ ರಕ್ಷಿಸಿಕೊಳ್ಳುವನು. ಧರ್ಮ ನಿಂದಕನಿಸಿಕೊಳ್ಳುವ ಸೊಕ್ಕೇರಿದ ಅಹಂಕಾರಿಯು ಗರ್ವ ಮದದಿಂದ ಪ್ರವರ್ತಿಸುವನು. ಸೋಮಾರಿಯ ಆಶೆಯು ಅವನನ್ನು ಕೊಲ್ಲುವುದು, ಅವನ ಕೈಗಳು ದುಡಿಯಲೊಲ್ಲವಷ್ಟೇ. ಧರ್ಮಿಯು ಹಿಂತೆಗೆಯದೆ ಕೊಡುವನು, ಲೋಭಿಯು ದಿನವೆಲ್ಲ ಆಶಿಸುತ್ತಲೇ ಇರುವನು. ದುಷ್ಟರ ಯಜ್ಞವೇ ಅಸಹ್ಯ, ಅದನ್ನು ದುರ್ಬದಿಯಿಂದ ಅರ್ಪಿಸುವುದು ಮತ್ತು ಅಸಹ್ಯ. ಸುಳ್ಳು ಸಾಕ್ಷಿಯು ಅಳಿದು ಹೋಗುವುದು, ಕೇಳಿದ್ದನ್ನೇ ಹೇಳುವವನ ಸಾಕ್ಷಿಯು ಶಾಶ್ವತವಾಗಿರುವುದು. ದುಷ್ಟನ ಮುಖದಲ್ಲಿ ಲಜ್ಜೆ ಇಲ್ಲ, ಸತ್ಯವಂತನು ತನ್ನ ನಡತೆಯನ್ನು ಸರಿಪಡಿಸಿಕೊಳ್ಳುತ್ತಿರುವನು.
ಯಾವ ಜ್ಞಾನವು ಯಾವ ವಿವೇಕವು ಯಾವ ಆಲೋಚನೆಯು ಯಹೋವನೆದುರಿಗೆ ನಿಲ್ಲುವುದಿಲ್ಲ. ಅಶ್ವಬಲವು ಯುದ್ಧ ಜನಕ್ಕಾಗಿ ಸನ್ನದ್ಧವಾಗಿದ್ದರೂ ಜಯವು ಯಹೋವನಿಂದಲೇ. ಆಮೆನ್. ಥ್ಯಾಂಕ್ ಯು ಸಿಸ್ಟರ್. ಜ್ಞಾನೋಕ್ತಿಗಳು 22ನೇ ಅಧ್ಯಾಯದಲ್ಲಿ 1ನೇ ವಚನದಿಂದ 15ನೇ ವಚನ. ರೇಷ್ಮಾ ಸಿಸ್ಟರ್ ಓದ್ತೀರಾ? ಹಾ ಓಕೆ ಬ್ರದರ್. 1-15, ನೆಕ್ಸ್ಟ್ 16ನೇ ವಚನದಿಂದ 29ನೇ ವಚನ. ಹ್ಯಾಂಡ್ ರೈಸ್ ಮಾಡ್ತೀರಾ? ತರುಣ್ ರಾಜ್, ನಕುಲ್ ರಾಜ್. ಓಕೆ ಬ್ರದರ್. ಸಿಸ್ಟರ್ 16-29. ಓಕೆ ರೇಷ್ಮಾ ಸಿಸ್ಟರ್ ಓದಿ. ಬಹು ಜ್ಞಾನೋಕ್ತಿಗಳು 22ನೇ ಅಧ್ಯಾಯ. ಬಹುಧನಕ್ಕಿಂತಲೂ ಒಳ್ಳೆ ಹೆಸರು ಉತ್ತಮ, ಬೆಳ್ಳಿ ಬಂಗಾರಕ್ಕಿಂತಲೂ ಸತ್ಕೀರ್ತಿಯು ಅಮೂಲ್ಯ. ಬಡವರು ಬಲ್ಲಿದರು ಸ್ಥಿತಿಯಲ್ಲಿ ಎದುರು ಬದುರಾಗಿದ್ದಾರೆ, ಯಹೋವನೇ ಅವರನ್ನೆಲ್ಲ ಸೃಷ್ಟಿಸಿದನು. ಜಾಣನು ಕೇಡನ್ನು ಕಂಡು ಅಡಗಿಕೊಳ್ಳುವನು, ಬುದ್ಧಿಹೀನನು ಮುಂದೆ ಹೋಗಿ ನಷ್ಟ ಪಡುವನು. ಧನ ಮಾನ ಜೀವಗಳು ದೀನ ಭಾವಕ್ಕೂ ಯಹೋವನ ಭಯಕ್ಕೂ ಫಲ. ವಕ್ರ ಬುದ್ಧಿಯುಳ್ಳವನ ಮಾರ್ಗದಲ್ಲಿ ಮುಳ್ಳುಗಳು ಉರುಳುಗಳು ತುಂಬಿವೆ, ತನ್ನನ್ನು ರಕ್ಷಿಸಿಕೊಳ್ಳುವವನು ಅವುಗಳಿಗೆ ದೂರವಾಗಿರುವನು. ನಡೆಯಬೇಕಾದ ಮಾರ್ಗಕ್ಕೆ ತಕ್ಕಂತೆ ಹುಡುಗನನ್ನು ಶಿಕ್ಷಿಸು, ಮುಪ್ಪಿನಲ್ಲಿಯೂ ಓರೆಯಾಗನು. ಬಲ್ಲಿದನು ಬಡವನಿಗೆ ಒಡೆಯ, ಸಾಲಗಾರನು ಸಾಲ ಕೊಟ್ಟವನಿಗೆ ಸೇವಕ. ಕೆಟ್ಟತನವನ್ನು ಬಿತ್ತುವವನು ಕೇಡನ್ನೇ ಕೊಯ್ಯುವನು, ಹೆಮ್ಮೆಯಿಂದ ಹಿಡಿದ ದಂಡವು ಅವನ ಕೈಯಿಂದ ಬಿದ್ದು ಹೋಗುವುದು. ದಯಾದೃಷ್ಟಿಯವನು ಆಶೀರ್ವಾದವನ್ನು ಪಡೆಯುವನು, ತನ್ನ ಅನ್ನವನ್ನು ಬಡವರಿಗೆ ಕೊಡುತ್ತಾನಲ್ಲವೇ. ಧರ್ಮ ನಿಂದಕನನ್ನು ಓಡಿಸಿ ಬಿಟ್ಟರೆ ಜಗಳವು ತೊಲಗುವುದು. ಹೌದು, ವ್ಯಾಜ್ಯವು ತೀರಿ ಅವಮಾನವು ಇಲ್ಲವಾಗುವುದು. ಹೃದಯ ಶುದ್ಧಿಯನ್ನ ಅಪೇಕ್ಷಿಸುವ ಸವಿ ಮಾತಾಡುವ ಮನುಷ್ಯನಿಗೆ ರಾಜನ ಸ್ನೇಹವು ದೊರೆಯುವುದು. ಯಹೋವನ ಕಣ್ಣು ತಿಳುವಳಿಕೆಗೆ ಕಾವಲು, ಆತನು ವಂಚಕನ ಮಾತುಗಳನ್ನು ಕೆಡವಿ ಬಿಡುವನು. ಹೊರಗೆ ಸಿಂಹವಿದೆ, ನನ್ನನ್ನು ಬೀದಿಯಲ್ಲಿ ಕೊಂದೀತು ಎಂಬುದು ಸೋಮಾರಿಯ ನೆವ. ಜಾರ ಸ್ತ್ರೀಯ ಬಾಯಿ ಆಳವಾದ ಹಳ್ಳ, ಯಹೋವನಿಗೆ ಸಿಟ್ಟನ್ನೆಬ್ಬಿಸಿದವನು ಅದರಲ್ಲಿ ಬೀಳುವನು. ಮೂರ್ಖತನವು ಹುಡುಗನ ಮನಸ್ಸಿಗೆ ಸಹಜ, ಆದರೆ ಶಿಕ್ಷಕನ ಬೆತ್ತವು ಅದನ್ನು ತೊಲಗಿಸುವುದು. ಸ್ವಂತ ಲಾಭಕ್ಕಾಗಿ ಬಡವರನ್ನು ಈಡೇರಿಸುವವನಿಗೂ ಬಲ್ಲಿದರಿಗೆ ಲಂಚ ಕೊಡುವವನಿಗೂ ಕೊರತೆಯೇ ಗತಿ. ಕಿವಿಗೊಟ್ಟು ಜ್ಞಾನಿಗಳ ಮಾತುಗಳನ್ನು ಕೇಳು, ನನ್ನ ಜ್ಞಾನ ಬೋಧನೆಗೆ ಮನಸ್ಸಿಡು. ನೀನು ಆ ಮಾತುಗಳನ್ನು ಅಂತರಂಗದಲ್ಲಿ ಕಾಪಾಡುತ್ತಾ ತುಟಿಗಳಲ್ಲಿ ಸಿದ್ಧಪಡಿಸಿಕೊಂಡಿದ್ದರೆ ಎಷ್ಟೋ ರಮ್ಯ. ನೀನು ಯಹೋವನಲ್ಲಿ ಭರವಸೆ ಇಡುವರಬೇಕೆಂದು ಅವುಗಳನ್ನು ಈ ದಿನ ನಿನ್ನನ್ನೇ ತಿಳಿಯಪಡಿಸಿದ್ದೇನೆ. ಸತ್ಯ ವಚನಗಳು ಎಷ್ಟೋ ಯಥಾರ್ಥವೆಂದು ನೀನು ತಿಳಿದುಕೊಂಡು ನಿನ್ನನ್ನು ಕಳಿಸಿದವರಿಗೆ ಸತ್ಯ ವಚನವನ್ನೇ ಅರಿಕೆ ಮಾಡುವಂತೆ ಉಚಿತಾಲೋಚನೆ ತಿಳುವಳಿಕೆ ಇವುಗಳ ವಿಷಯವಾಗಿ ಇದಕ್ಕೆ ಮುಂಚೆಯೇ ನಿನಗೋಸ್ಕರ ಬರೆದಿದೆನಲ್ಲವೇ. ಬಡವರಿಗೆ ದಿಕ್ಕಿಲ್ಲವೆಂದು ತಿಳಿದು ಅವರನ್ನು ಸೋರೆ ಮಾಡಬೇಡ. ನ್ಯಾಯಸ್ಥಾನದಲ್ಲಿ ದರಿದ್ರರನ್ನು ತುಳಿಯದಿರು. ಯಹೋವನೇ ಅವರ ವ್ಯಾಜ್ಯವನ್ನು ನಡೆಸಿ ಸೋರೆ ಮಾಡಿದವರ ಜೀವವನ್ನು ಸೋರೆ ಮಾಡುವನು. ಕೋಪಿಷ್ಟನ ಸಂಗಡ ಸ್ನೇಹ ಬೆಳೆಸಬೇಡ, ಸಿಟ್ಟುಗಾರನ ಸಹವಾಸ ಮಾಡಬೇಡ. ಮಾಡಿದರೆ ಅವನ ದುರ್ನತೆಗಳನ್ನು ಅನುಸರಿಸಿ ನಿನ್ನ ಆತ್ಮವನ್ನು ಉರುಳಿಗೆ ಸಿಕ್ಕಿಕೊಳ್ಳುವಿ ನೋಡಿಕೋ. ಕೈ ಮೇಲೆ ಕೈ ಹಾಕಿ ಸಾಲಕ್ಕೆ ಒಡೆಯಾಗಲಿರುವಲ್ಲಿ ನೀನು ಒಬ್ಬನಾಗಬೇಡ. ಆ ಸಾಲವನ್ನು ತೀರಿಸುವುದಕ್ಕೆ ನಿನ್ನಿಂದಾಗದಿರಲು ಸಾಲ ಕೊಟ್ಟವನು ನಿನ್ನ ಕೆಳಗಿನ ಹಾಸಿಗೆಯನ್ನು ಕಿತ್ತು ಹಾಕುತ್ತಾನಲ್ಲವೇ. ಇದಕ್ಕೆ ನಿನ್ನ ಪಿತೃಗಳು ಹಾಕಿದ ಪೂರ್ವಕಾಲದ ಮೇರೆಯನ್ನು ಒತ್ತಬೇಡ. ತನ್ನ ಕೆಲಸದಲ್ಲಿ ಚಟುವಟಿಕೆಯಾಗಿರುವವರನ್ನು ನೋಡು. ಇಂಥವನು ರಾಜನನ್ನು ಸೇವಿಸುವನಲ್ಲದೆ ನೀಚರನ್ನು ಸೇವಿಸುವುದಿಲ್ಲ. ಥ್ಯಾಂಕ್ ಯು ಬ್ರದರ್. ಥ್ಯಾಂಕ್ ಯು ಸಿಸ್ಟರ್. ಜ್ಞಾನೋಕ್ತಿಗಳು
23ನೇ ಅಧ್ಯಾಯದಲ್ಲಿ 1-12ನೇ ವಚನ. ಸುಪ್ರೀತ್ ಬ್ರದರ್ ಓದ್ತೀರಾ? ಬ್ರದರ್ 23ನೇ ಅಧ್ಯಾಯ ಜ್ಞಾನೋಕ್ತಿಗಳು 1-12. ಓಕೆ ಬ್ರದರ್, ಒಂದ್ ನಿಮಿಷ. 13ನೇ ವಚನದಿಂದ 24ನೇ ವಚನ ಅದವರೆಗೂ ಸುಜಾತ ಸಿಸ್ಟರ್ ಓದ್ತೀರಾ? ಓದ್ತೀನಿ ಬ್ರದರ್. ಓಕೆ ಸಿಸ್ಟರ್, 13ನೇ ವಚನದಿಂದ 24. ಆಯ್ತು ಬ್ರದರ್. ಒಂದ್ ನಿಮಿಷ ಸಿಸ್ಟರ್. 23ನೇ ಅಧ್ಯಾಯದಲ್ಲಿ 25ನೇ ವಚನದಿಂದ 35ನೇ ವಚನದವರೆಗೂ ಜ್ಯೋತಿಬಾಯಿ ಸಿಸ್ಟರ್ ಓದ್ತೀರಾ? ಹಾ ಬ್ರದರ್, ಆಯ್ತು ಓದ್ತೀನಿ. ಬ್ರದರ್ ಸ್ಟಾರ್ಟ್ ಮಾಡಿ. ನೀನು ಅಧಿಪತಿಯ ಸಂಗಡ ಊಟಕ್ಕೆ ಕೂತಿರುವಾಗ ಯಾರ ಸನ್ನಿಧಾನದಲ್ಲಿದ್ದೇನೆಂಬುದನ್ನು ಮರೆಯದಿರು. ನೀನು ಹೊಟ್ಟೆಬಾಕನಾಗಿದ್ದರೆ ಕಂಠಕ್ಕೆ ಕತ್ತಿ ಹಾಕಿಕೋ. ಅವನ ರುಚಿ ಪದಾರ್ಥಗಳನ್ನು ಬಯಸಬೇಡ, ಅದು ಮೋಸದ ಆಹಾರವೇ ಸರಿ. ದುಡ್ಡಿನಾಸೆಯಿಂದ ದುಡಿಯಬೇಡ, ಸ್ವಬುದ್ಧಿಯನ್ನೇ ಆಶ್ರಯಿಸಬೇಡ. ನಿನ್ನ ದೃಷ್ಟಿಯು ದನದ ಮೇಲೆ ಎರಗುತ್ತದೋ, ಧನವು ಅಷ್ಟರೊಳಗೆ ಮಾಯವಾಗುವುದು. ಆಕಾಶದ ಕಡೆಗೆ ಹಾರುವ ಹದ್ದಿನಂತೆ ಅದು ರೆಕ್ಕೆಗಳನ್ನು ಕಟ್ಟಿಕೊಂಡಿದೆ. ಲೋಭಿಯ ಅನ್ನವನ್ನು ಉಣ್ಣದಿರು, ಅವನ ರುಚಿ ಪದಾರ್ಥಗಳನ್ನು ಬಯಸಬೇಡ. ಅವನು ತನ್ನ ಒಳಗಿನ ಯೋಚನೆಯಂತೆಯೇ ಇದ್ದಾನೆ. ಉಣ್ಣು ಕುಡಿ ಎಂದು ಹೇಳಿದರೂ ನಿನ್ನಲ್ಲಿ ಅವನಿಗೆ ಪ್ರೀತಿ ಇಲ್ಲ. ನೀನು ತಿಂದ ತುತ್ತನ್ನು ಕಕ್ಕಿಬಿಡುವಿ. ನಿನ್ನ ಸವಿ ಮಾತುಗಳು ವ್ಯರ್ಥ. ಮೂಢನ ಸಂಗಡ ಮಾತನಾಡಬೇಡ, ನಿನ್ನ ಮಾತುಗಳ ವಿವೇಕವನ್ನು ತಿರಸ್ಕರಿಸುವನು. ಪೂರ್ವಕಾಲದ ಮೇರೆಯನ್ನು ಒತ್ತಬೇಡ, ಅನಾಥರ ಹೊಲಗಳಲ್ಲಿ ನುಗ್ಗದಿರು. ಅವರ ರಕ್ಷಕನು ಬಲಶಾಲಿಯಾಗಿದ್ದಾನೆ, ಅವರಿಗಾಗಿ ನಿನ್ನ ಸಂಗಡ ವ್ಯಾಜ್ಯವಾಡುವನು. ಉಪದೇಶವನ್ನು ಮನಸ್ಸಿಗೆ ತೆಗೆದುಕೊಂಡು ತಿಳುವಳಿಕೆಯ ಮಾತುಗಳಿಗೆ ಕಿವಿಗೊಡು. ಥ್ಯಾಂಕ್ ಯು. ಹುಡುಗನ ಶಿಕ್ಷೆಗೆ ಹಿಂತೆಗೆಯಬೇಡ, ಬೆತ್ತದ ಏಟಿಗೆ ಸಾಯನು. ಬೆತ್ತದಿಂದ ಹೊಡೆ, ಅವನ ಆತ್ಮವನ್ನು ಪಾತಾಳಕ್ಕೆ ಬೀಳದಂತೆ ಕಾಪಾಡು. ಕಂದ, ನಿನ್ನ ಮನಸ್ಸಿಗೆ ಜ್ಞಾನ ಉಂಟಾದರೆ ನನ್ನ ಮನಸ್ಸಿಗೂ ಉಲ್ಲಾಸವಾಗುವುದು. ಹೌದು, ನಿನ್ನ ತುಟಿಗಳು ನೀತಿಯನ್ನಾಡಿದರೆ ನನ್ನ ಅಂತರಾತ್ಮವು ಹಿಗ್ಗುವುದು. ಪಾಪಿಗಳನ್ನು ನೋಡಿ ಹೊಟ್ಟೆ ಕಿಚ್ಚು ಪಡಬೇಡ, ಯಹೋವನಲ್ಲಿ ದಿನವೆಲ್ಲ ಭಯಭಕ್ತಿ ಉಳ್ಳವನಾಗಿರು. ಒಂದು ಕಾಲ ಉಂಟು, ನಿನ್ನ ನಿರೀಕ್ಷೆಯು ನಿರರ್ಥಕವಾಗದು. ಕಂದ ಕೇಳು, ಜ್ಞಾನವಂತನಾಗಿರು, ನಿನ್ನ ಮನಸ್ಸು ಜ್ಞಾನ ಮಾರ್ಗದಲ್ಲಿ ಮುಂದೆ ನಡೆಯಿಸು. ಕುಡುಕರಲ್ಲಿಯೂ ಅತಿ ಮಾಂಸ ಭಕ್ಷಕರಲ್ಲಿಯೂ ಸೇರದಿರು. ಕುಡುಕನೂ ಹೊಟ್ಟೆಬಾಕನೂ ದುರ್ಗತಿಗೆ ಬರುವರು. ನಿದ್ರಾಸಕ್ತಿಯು ಹರಕು ಬಟ್ಟೆಗಳನ್ನು ಹೊದಿಸುವುದು. ಹೆತ್ತ ತಂದೆಯ ಮಾತಿಗೆ ಕಿವಿಗೊಡು. ಮುಪ್ಪಿನಲ್ಲಿಯೂ ತಾಯಿಯನ್ನು ಅಸಡ್ಡೆ ಮಾಡಬೇಡ. ಸತ್ಯವನ್ನು, ಎಂದರೆ ಜ್ಞಾನ ಸುವಿಕ್ಷೆಯ ವಿವೇಕಗಳನ್ನು ಕೊಂಡುಕೋ, ಮಾರಿ ಬಿಡಬೇಡ. ಧರ್ಮೀಯ ತಂದೆಯು ಅತಿ ಸಂತೋಷ ಪಡುವನು. ಜ್ಞಾನಿಯನ್ನು ಹೆತ್ತವನು ಅವನಲ್ಲಿ ಆನಂದಿಸುವನು. ಜ್ಯೋತಿಬಾಯಿ ಸಿಸ್ಟರ್, ನಿನ್ನ ತಂದೆ ತಾಯಿಗಳು ಉಲ್ಲಾಸಗೊಳ್ಳಲಿ, ನಿನ್ನನ್ನು ಹೆತ್ತವಳು ಆನಂದ ಪಡಲಿ. ಕಂದ, ನಿನ್ನ ಕಡೆಗೆ ಮನಸ್ಸು ಕೊಡು, ನನ್ನ ಕಡೆಗೆ ಮನಸ್ಸು ಕೊಡು. ನಿನ್ನ ಕಣ್ಣುಗಳು ನನ್ನ ಮಾರ್ಗದಲ್ಲಿ ಆನಂದಿಸಲಿ. ಸೂಳೆಯು ಆಳವಾದ ಹಳ್ಳ, ಜಾರ ಸ್ತ್ರೀಯು ಇಕ್ಕಟ್ಟಾದ ಗುಂಡಿ. ಹೌದು, ಕಳ್ಳನಂತೆ ಹೊಂಚು ಹಾಕುತ್ತಾಳೆ, ಜನರಲ್ಲಿ ದ್ರೋಹಿಗಳನ್ನು ಹೆಚ್ಚಿಸುತ್ತಾಳೆ. ಅಯ್ಯಯ್ಯೋ ಅನ್ನುವರು ಯಾರು? ಅಕಟ ಎಂದು ಕೂಗಿಕೊಳ್ಳುವವರು ಯಾರು? ಯಾರು ಜಗಳವಾಡುತ್ತಾರೆ? ಯಾರು ಗೋಳಾಡುತ್ತಾರೆ? ಯಾರು ಸುಮ್ಮ ಸುಮ್ಮನೆ ಗಾಯಪಡುತ್ತಾರೆ? ಕೆಂಪೆರಿದ ಕಣ್ಣುಗಳವರು ಯಾರು? ಮಿಶ್ರ ಮಧ್ಯ ಪಾನಸಕ್ತರಾಗಿ ದ್ರಾಕ್ಷಾರಸವನ್ನು ಕುಡಿಯುತ್ತಾ ಕಾಲಹರಣ ಮಾಡುವವರೇ? ಪಾತ್ರೆಯಲ್ಲಿ ಕೆಂಪಗೆ ತಳತಳಿಸುವ ದ್ರಾಕ್ಷಾರಸದ ಮೇಲೆ ಕಣ್ಣಿಡಬೇಡ, ಅದು ಗಂಟಲಿನೊಳಗೆ
ಮೆಲ್ಲಗೆ ಇಳಿದು ಹೋಗಿ ಆಮೇಲೆ ಹಾವಿನಿಂದ ಕಚ್ಚುತ್ತದೆ. ಹೌದು ತಂದಿದ್ದೀನಿ ಅಂತ ಇದ್ ಮಾಡ್ಬಿಟ್ಟೆ ಎತ್ತಿಕ್ಬಿಟ್ಟಿದಿ ಟೀನು ತಗೊಂಡು. ಕಮಲಮ್ಮ ಸಿಸ್ಟರ್ ಮ್ಯೂಟ್ ಮಾಡ್ಕೊಳ್ಳಿ. ಹೌದು ನಾಗದ ಹಾಗೆ ಕಡೆಯುತ್ತದೆ. ನಿನ್ನ ಕಣ್ಣು ಇಲ್ಲದ್ದನ್ನೇ ಕಾಣುವುದು, ಮನಸ್ಸು ವಿಪರೀತಗಳನ್ನು ಹೊರಪಡಿಸುವುದು. ನೀನು ಸಮುದ್ರದ ನಡುವೆಯಾಗಲಿ ಹಡಗಿನ ಕಂಬದ ತುದಿಯಲ್ಲಾಗಲಿ ಮಲಗಿರುವವನಂತೆ ಇರುವಿ. ಜನರು ನನ್ನನ್ನು ಹೊಡೆದರೂ ನೋವಾಗಲಿಲ್ಲ, ಬಡಿದರೂ ತಿಳಿಯಲಿಲ್ಲ. ಯಾವಾಗ ಎಚ್ಚೆತ್ತೇನು ಪುನಃ ಅದನ್ನೇ ಹುಡುಕುವೆನು ಎಂದು ಎಂದುಕೊಳ್ಳುವಿ. ಥ್ಯಾಂಕ್ ಯು ಬ್ರದರ್. ಓಕೆ ಥ್ಯಾಂಕ್ ಯು ಸಿಸ್ಟರ್. ಜ್ಞಾನೋಕ್ತಿಗಳು 24ನೇ ಅಧ್ಯಾಯದಲ್ಲಿ 1ನೇ ವಚನದಿಂದ 12ನೇ ವಚನ. ಕಮಲಮ್ಮ ಸಿಸ್ಟರ್ ಓದ್ತೀರಾ? ಬ್ರದರ್ ಓದ್ತೀನಿ ಬ್ರದರ್. ಸಿಸ್ಟರ್ 24ನೇ ಅಧ್ಯಾಯ ಜ್ಞಾನೋಕ್ತಿಗಳು 1ನೇ ವಚನದಿಂದ 12ನೇ ವಚನ. ನೆಕ್ಸ್ಟ್ 13ನೇ ವಚನದಿಂದ 24ನೇ ವಚನದವರೆಗೂ ಹಲೋ. ಒಂದ್ ನಿಮಿಷ ಸಿಸ್ಟರ್. ಕಾರ್ತಿಕ್ ಬ್ರದರ್ ಓದ್ತೀರಾ? ಕಾರ್ತಿಕ್ ಬ್ರದರ್ ಇಲ್ಲ. ವರಲಕ್ಷ್ಮಿ ಸಿಸ್ಟರ್ ಶಾಂತಮ್ಮ ಸಿಸ್ಟರ್ ನೋಡ್ರಿ. ಶಾಂತಮ್ಮ ಸಿಸ್ಟರ್, ಶಾಂತಮ್ಮ ಸಿಸ್ಟರ್, ವರಲಕ್ಷ್ಮಿ ಸಿಸ್ಟರ್ ನಿಮ್ದು ತುಂಬಾ ಡಿಸ್ಟರ್ಬೆನ್ಸ್ ಇದೆ, ಮೈಕ್ ಆಫ್ ಮಾಡ್ಕೊಡಿ. ವರಲಕ್ಷ್ಮಿ ಸಿಸ್ಟರ್ ಮೈಕ್ ಆಫ್ ಮಾಡ್ಬಿಡಿ, ತುಂಬಾ ಡಿಸ್ಟರ್ಬೆನ್ಸ್ ಇದೆ. ಓಕೆ ಕಮಲಮ್ಮ ಸಿಸ್ಟರ್ ಓದ್ತೀನಿ. 24ನೇ ಅಧ್ಯಾಯದಲ್ಲಿ 1ನೇ ವಚನದಿಂದ 12. ನೆಕ್ಸ್ಟ್ ಒಂದ್ ನಿಮಿಷ ಸಿಸ್ಟರ್, 13ನೇ ವಚನದಿಂದ 24ನೇ ವಚನದವರೆಗೂ ಶಾಂತಮ್ಮ ಸಿಸ್ಟರ್ ಓದ್ತೀರಾ? ಓಕೆ ಥ್ಯಾಂಕ್ ಯು ಸಿಸ್ಟರ್. ಆಮೇಲೆ 25ನೇ ವಚನದಿಂದ 34ನೇ ವಚನ ಮೋಹನ್ ಬ್ರದರ್ ಓದ್ತೀರಲ್ಲ? ಅಧಿಕಾರ ಜ್ಞಾನೋಕ್ತಿಗಳು 24ನೇ ಅಧ್ಯಾಯ 25 ರಿಂದ 34. ಓಕೆ ಓಕೆ ಥ್ಯಾಂಕ್ ಯು ಸಿಸ್ಟರ್, ಸ್ಟಾರ್ಟ್ ಮಾಡಿ. ಕೆಟ್ಟವರನ್ನು ನೋಡಿ ಹೊಟ್ಟೆ ಕಿಚ್ಚು ಪಡಬೇಡ, ಅವರ ಸಹವಾಸವನ್ನು ಬಯಸದಿರು. ಅವರ ಮನಸ್ಸು ಹಿಂಸೆಯನ್ನು ಯೋಚಿಸುತ್ತಿರುವುದು, ಅವರ ತುಟಿಯು ಹಾನಿಯನ್ನು ಪ್ರಸ್ತಾಪಿಸುತ್ತಿರುವುದು. ಮನೆಯನ್ನು ಕಟ್ಟುವುದಕ್ಕೆ ಜ್ಞಾನವೇ ಸಾಧನ, ಅದನ್ನು ಸ್ಥಿರಪಡಿಸುವುದಕ್ಕೆ ವಿವೇಕವೇ ಆಧಾರ. ಅದರ ಕೋಣೆಗಳನ್ನು ಅಮೂಲ್ಯವಾದ ಎಲ್ಲ ಇಷ್ಟ ಸಂಪತ್ತಿನಿಂದ ತುಂಬಿಸುವುದಕ್ಕೆ ತಿಳುವಳಿಕೆಯೇ ಉಪಕಾರಣ. ಜ್ಞಾನಿಗೆ ತ್ರಾಣ, ಬಲ್ಲವನಿಗೆ ಬಹುಬಲ. ಮಂತ್ರಾಲೋಚನೆಯಿಂದ ಯುದ್ಧವನ್ನು ನಡೆಸು. ಸುಮಂತ್ರಿಗಳು ಇರುವಲ್ಲಿ ಸುರಕ್ಷಣೆ ಇರುವುದು. ಜ್ಞಾನವು ಮೂರ್ಖನಿಗೆ ದುರ್ಬಲ, ಅವನು ನ್ಯಾಯಸ್ಥಾನದಲ್ಲಿ ಬಾಯಿ ಬಿಡಲಾರನು. ಕೇಡನ್ನು ಕಲ್ಪಿಸುವನು, ಕುಯುಕ್ತಿಯನ್ನು ಎನಿಸಿಕೊಳ್ಳುವನು. ಮೂರ್ಖನು ಸಂಕಲ್ಪವು ಪಾಪವೇ. ಧರ್ಮನಿಂದಕನು ಮನುಷ್ಯರಿಗೆ ಅಸಹ್ಯ. ಇಕ್ಕಟ್ಟಿನ ದಿನದಲ್ಲಿ ನೀನು ಬಳಲಿ ಹೋದರೆ ನಿನ್ನ ಬಲವು ಇಕ್ಕಟ್ಟೆ. ಕೊಲೆಗೆ ಸೆಳೆಯಲ್ಪಟ್ಟವರನ್ನು ರಕ್ಷಿಸು. ಸಹಾಯಕ್ಕೆ ಗುರಿಯಾದವರನ್ನು ತಪ್ಪಿಸುವುದಿಲ್ಲವೇ? ಇದು ನನಗೆ ಗೊತ್ತಿರಲಿಲ್ಲ ಎಂದು ನೀನು ನೆವ ಹೇಳಿದ್ದರೆ ಹೃದಯ ಸೋದಕನು ಗ್ರಹಿಸುವುದಿಲ್ಲವೋ? ನಿನ್ನ ಆತ್ಮವನ್ನು ಕಾಯುವಾತನು ತಿಳಿಯುವುದಿಲ್ಲವೋ? ಪ್ರತಿಯೊಬ್ಬನು ಕರ್ಮಕ್ಕೆ ಪ್ರತಿಫಲವನ್ನು ಕೊಡದೆ ಬಿಟ್ಟಾನೆ. ಥ್ಯಾಂಕ್ ಯು ಬ್ರದರ್. ಥ್ಯಾಂಕ್ ಯು ಸಿಸ್ಟರ್.
ಶಾಂತಮ್ಮ ಸಿಸ್ಟರ್. ಕಂದ ಜೇನು ಕಂದ ಜೇನು ಚೆನ್ನಾಗಿದೆ ಅಲ್ಲವೇ? ಜೇನುತುಪ್ಪವು ನಿನ್ನ ಬಾಯಿಗೆ ಸಿಹಿ ಅಷ್ಟೆ, ಅದನ್ನು ತಿನ್ನು. ಜ್ಞಾನವು ನಿನ್ನ ಆತ್ಮಕ್ಕೆ ಹೀಗೆ ಇರುವುದೆಂದು ತಿಳಿದುಕೋ. ಅದನ್ನು ಪಡೆದುಕೊಂಡರೆ ಮುಂದೆ ಫಲಕಾಲ ಬರುವುದು. ನಿನ್ನ ನಿರೀಕ್ಷೆಯು ನಿರರ್ಥಕವಾಗದು. ದುಷ್ಟನ ಶಿಷ್ಟನ ಮನೆಗೆ ಹೊಂಚು ಹಾಕಬೇಡ, ಅವನ ನಿವಾಸವನ್ನು ಸೂರೆ ಮಾಡಬೇಡ. ಶಿಷ್ಟನು 7 ಸಾರಿ ಬಿದ್ದರೂ ಮತ್ತೆ ಏಳುವನು, ದುಷ್ಟನು ಕೇಡಿನಿಂದ ಬಿದ್ದೇ ಹೋಗುವನು. ನಿನ್ನ ಶತ್ರು ಬಿದ್ದರೆ ಹಿಗ್ಗಬೇಡ, ಎಡವಿದ್ದರೆ ನಿನ್ನ ಹೃದಯವು ಹರ್ಷಿಸದಿರಲಿ. ಯಹೋವನು ನಿನ್ನ ಹರ್ಷವನ್ನು ಕಂಡು ಬೇಸರಗೊಂಡು ತನ್ನ ಕೋಪವನ್ನು ಅವನ ಕಡೆಯಿಂದ ತಿರುಗಿಸಾನು. ಕೆಡುಕರ ಮೇಲೆ ಉರಿಗೊಳ್ಳದಿರು. ದುಷ್ಟರನ್ನು ನೋಡಿ ಹೊಟ್ಟೆ ಕಿಚ್ಚು ಪಡಬೇಡ. ಕೆಟ್ಟವನಿಗೆ ಶುಭ ಕಾಲ ಬರುವುದು, ದುಷ್ಟರ ದೀಪವು ಆರೇ ಹೋಗುವುದು. ಮಗನೇ, ಯಹೋವನಿಗೂ ರಾಜನಿಗೂ ಭಯಪಡು. ತಿರುಗಿ ಬೀಳುವವರ ಗೊಡವೆಗೆ ಹೋಗಬೇಡ. ಅವರಿಬ್ಬರು ವಿಧಿಸುವ ವಿಪತ್ತು ಪಕ್ಕನೆ ಸಂಭವಿಸುವುದು, ಅದರಿಂದ ಆಗುವ ನಾಶವು ಯಾರಿಗೆ ತಿಳಿದಿತ್ತು ಕೂಡ. ನಾನಿಗಳ 24 ಗಂಟಾನ ಬರದ? ಹೌದು. ನ್ಯಾಯ ವಿಚಾರಣೆಯಲ್ಲಿ ಪಕ್ಷಪಾತವು ಧರ್ಮವಲ್ಲ. ಯಾವನು ಅಧರ್ಮಿಗೆ ನೀನು ಧರ್ಮವಂತೆ ಎಂದು ಹೇಳುತ್ತಾನೋ ಅವನನ್ನು ಜನರು ಶಪಿಸುವರು. ದುಷ್ಟನನ್ನು ಬದುಕುವವರಿಗಾದರೂ ಶುಭವಾಗುವುದು, ಸುಖಕರವಾದ ಆಶೀರ್ವಾದವು ಲಭಿಸುವುದು. ಯಥಾರ್ಥವಾದ ಉತ್ತರವು ತುಟಿಗೆ ಮುದ್ದು. ನಿನ್ನ ಕೆಲಸದ ಸಾಮಾನುಗಳನ್ನು ಸುತ್ತಲೂ ಹನಿ ಮಾಡು. ನಿವೇಶನದಲ್ಲಿ ಸಿದ್ಧಪಡಿಸು, ಆಮೇಲೆ ನಿನ್ನ ಮನೆಯನ್ನು ಕಟ್ಟು. ಕಾರಣವಿಲ್ಲದೆ ನೆರೆಯವರನಿಗೆ ವಿರುದ್ಧವಾಗಿ ಸಾಕ್ಷಿ ಹೇಳಬೇಡ. ಮಾತಿನಿಂದ ಮೋಸ ಮಾಡುವಿಯಾ? ಅವನು ನನಗೆ ಮಾಡಿದಂತೆ ನಾನು ಅವನಿಗೆ ಮಾಡುವೆನು. ಅವನು ಮಾಡಿದ್ದಕ್ಕೆ ಸರಿಯಾಗಿ ಮೈ ತೀರಿಸುವೆನು ಅಂದುಕೊಳ್ಳಬೇಡ. ಸೋಮಾರಿಯ ಹೊಲದ ಮೇಲೆಯೂ ಬುದ್ಧಿಹೀನನ ತೋಟದ ಮೇಲೆಯೂ ಹಾದು ಹೋದನು. ಆಹಾ, ಮುಳ್ಳು ಗಿಡಗಳು ಅದರಲ್ಲಿ ಹರಡಿಕೊಂಡಿದ್ದವು, ಕಲೆಗಳು ಅದನ್ನು ಮುಚ್ಚಿದ್ದವು, ಅದರ ಕಲ್ಲಿನ ಗೋಡೆಯು ಹಾಳಾಗಿತ್ತು. ಆಗ ನಾನು ನೋಡಿ ಮನಸ್ಸಿಟ್ಟನು, ದೃಷ್ಟಿಸಿ ಶಿಕ್ಷಿತನಾದನು. ಇನ್ನು ಸ್ವಲ್ಪ ನಿದ್ರೆ, ಇನ್ನು ತುಸು ತೂಕಡಿಕೆ, ಇನ್ನು ಕೊಂಚ ನಿದ್ದೆಗಾಗಿ ಕೈ ಮುಗಿದುಕೊಳ್ಳವೆ ಅಂದುಕೊಳ್ಳುವೆಯಾ? ಬಡತನವು ದಾರಿ ಕಳ್ಳನ ಹಾಗೂ ಕೊರತೆಯು ಪಂಜು ಕಳ್ಳನಂತೆಯೂ ನಿನ್ನ ಮೇಲೆ ಬೀಳು. ದೇವರ ವಾಕ್ಯ ದೇವರಿಗೆ ಮಹಿಮೆಯಾಗಿ. ಥ್ಯಾಂಕ್ ಯು ಬ್ರದರ್. ಜ್ಞಾನೋಕ್ತಿಗಳು 25ನೇ ಅಧ್ಯಾಯದಲ್ಲಿ 1ನೇ ವಚನದಿಂದ 14ನೇ ವಚನದವರೆಗೂ. ಇದು HMD ಗ್ಲೋಬಲ್ ನೋಕಿ ಅಂತ ಇದೆಯಲ್ಲ ಬ್ರದರ್, ಸಿಸ್ಟರ್ ಓದಕ್ಕಾಗುತ್ತಾ? HMD ಗ್ಲೋಬಲ್ ನೋಕಿಯ ಲಾರೆನ್ಸ್ ಬ್ರದರ್ ಓದ್ತೀರಾ? ಆಯ್ತು ಬ್ರದರ್, ಥ್ಯಾಂಕ್ ಯು ಬ್ರದರ್. ವರಲಕ್ಷ್ಮಿ ಸಿಸ್ಟರ್ ಓದಕ್ಕಾಗುತ್ತಾ? ಬೇಡ ಬೇಡ ಬಿಡಿ ಸಿಸ್ಟರ್. ವರಲಕ್ಷ್ಮಿ ಸಿಸ್ಟರ್ ತುಂಬಾ ಡಿಸ್ಟರ್ಬೆನ್ಸ್ ಇದೆ, ಬೇಡ ಬಿಡಿ, ಕೇಳಿಸ್ತಿಲ್ಲ. ಸಿಸ್ಟರ್ ಮತ್ತೆ ಯಾರು ಓದಿಲ್ದವ್ರ ಕೈ ರೈಸ್ ಹ್ಯಾಂಡ್ ರೈಸ್ ಮಾಡ್ಬೋದಾ? ಹೇಳಿ ಬ್ರದರ್. ಅನಿತಾ ಸಿಸ್ಟರ್ ಆಯ್ತು ಬ್ರದರ್. 25ನೇ ಅಧ್ಯಾಯ ಜ್ಞಾನೋಕ್ತಿಗಳು 1ನೇ ವಚನದಿಂದ 14ನೇ ವಚನ. ಆಯ್ತು ಸಿಸ್ಟರ್ ಓದಿ. ಸಲೋಮೋನನ ಜ್ಞಾನೋಕ್ತಿಗಳು, ಯಹೂದದ ಅರಸನಾದ ಇಜ್ಕಿಯನ ಲೇಖಕರು ಇವುಗಳನ್ನು ಸಂಗ್ರಹಿಸಿ ಬರೆದನು. ವಿಷಯವನ್ನು ರಹಸ್ಯ ಮಾಡುವುದು ದೇವರ ಪ್ರಭಾವ, ವಿಷಯವನ್ನು ವಿಮರ್ಶೆ ಮಾಡುವುದು ರಾಜನ ಪ್ರಭಾವ. ಆಕಾಶವು ಉನ್ನತ, ಭೂಮಿಯು ಅಗಾಧ, ರಾಜರ ಹೃದಯವು ಅಗೋಚರ.
ಬೆಳ್ಳಿಯಿಂದ ಕಲ್ಮಶವನ್ನು ತೆಗೆದು ಹಾಕಿದರೆ ಅಕ್ಕಸಾಲಿಗನಿಗೆ ಬೇಕಾದ ಪಾತ್ರೆಯಾಗುವುದು. ರಾಜರ ಸಮ್ಮುಖದಿಂದ ದುಷ್ಟರನ್ನು ತೆಗೆದು ಹಾಕಿದರೆ ಅದರ ಸಿಂಹಾಸನವು ಧರ್ಮದಿಂದ ಸ್ಥಿರವಾಗುವುದು. ರಾಜನ ಸನ್ನಿಧಾನದಲ್ಲಿ ನಿನ್ನನ್ನು ಹೆಚ್ಚಿಸಿಕೊಳ್ಳಬೇಡ. ಶ್ರೀಮಂತರಿಗೆ ಏರ್ಪಡಿಸಿರುವ ಸ್ಥಾನದಲ್ಲಿ ನಿಂತುಕೊಳ್ಳದಿರು. ನೀನು ಪ್ರಭುವನ್ನು ದರ್ಶನ ಮಾಡುತ್ತಿರಲು ಅವನ ಸಮಕ್ಷಮ ಕೆಳಗನ ಸ್ಥಾನಕ್ಕೆ ನೂಕಿಸಿಕೊಳ್ಳುವುದಕ್ಕಿಂತಲೂ ಇನ್ನು ಮೇಲಕ್ಕೆ ಬಾ ಎಂದು ಕರೆಸಿಕೊಳ್ಳುವುದು ಲೇಸು. ದುಡುಕಿ ನೆರೆಯವರ ಮೇಲೆ ವ್ಯಾಜ್ಯಕ್ಕೆ ಹೋಗಬೇಡ. ಅವನು ನಿನ್ನ ಮಾನ ಕಳೆದ ಮೇಲೆ ಕಡೆಯಲ್ಲಿ ಏನು ಮಾಡಬಲ್ಲೆ ನೋಡಿಕೋ. ವ್ಯಾಜ್ಯವಾಡಿದವನ ಸಂಗಡಲೇ ಅದನ್ನು ಚರ್ಚಿಸು. ಒಬ್ಬನ ಗುಟ್ಟನ್ನು ಹೊರಪಡಿಸಬೇಡ. ಅದನ್ನು ಕೇಳುವವನು ನಿನ್ನನ್ನು ದೂಷಿಸಾನು. ನೀನು ನಿನಗೆ ಬಂದ ಅಪಕೀರ್ತಿಯು ಹೋಗದು. ಸಮಯೋಚಿತವಾದ ಮಾತುಗಳು ಬೆಳ್ಳಿಯ ನಕಾಸಿಯಲ್ಲಿ ಖಚಿತವಾದ ಬಂಗಾರದ ಹಣ್ಣುಗಳಿಗೆ ಸಮಾನ. ಕೇಳುವ ಕಿವಿಗೆ ಮುಟ್ಟುವ ಬುದ್ಧಿವಾದವು ಹೊಣ್ಣಿನ ಮುರುವಿಗೂ ಅಪರಂಜಿಯ ಆಭರಣಕ್ಕೂ ಸಮಾನ. ಸುಗ್ಗಿ ಕಾಲದಲ್ಲಿ ಹಿಮದ ಸೈತ್ಯವು ಹೇಗೋ ಕಳುಹಿಸಿದ ಒಡೆಯನಿಗೆ ಆಪ್ತದೂತನು ಹಾಗೆಯೇ ಇತ್ತ. ಬರೀ ಗಾಳಿ ಮೋಡಗಳು ಹೇಗೋ ದಾನ ಕೊಡುತ್ತೇನೆಂದು ಸುಳ್ಳಾಡಿ ಜಂಬ ಮಾಡುವವನು ಹಾಗೆ. ದೀರ್ಘ ಶಾಂತಿಯಿಂದ ಪ್ರಭುವನ್ನು ಸಮ್ಮತಿಪಡಿಸಬಹುದು. ಮೃದುವಚನವು ಎಲುಬನ್ನು ಮುರಿಯುವುದು. ಜೇನು ಸಿಕ್ಕಿತೋ ಮಿತವಾಗಿ ತಿನ್ನು. ಹೊಟ್ಟೆ ತುಂಬ ತಿಂದರೆ ಕಾರಿ ಬಿಟ್ಟಿಯೇ. ನೆರೆಯವನು ಬೇಸರಗೊಂಡು ಹಾಗೆ ಮಾಡದ ಹಾಗೆ ಅವನ ಮನೆಯಲ್ಲಿ ಅಪರೂಪವಾಗಿ ಹೆಜ್ಜೆಯಿಡು. ನೆರೆಯವನ ಮೇಲೆ ಸುಳ್ಳು ಸಾಕ್ಷಿ ಹೇಳುವವನು ಚಮಟಿಗೆ ಕತ್ತಿ ಚೂಪಾದ ಬಾಣ ಇವುಗಳೇ. ಕಷ್ಟ ಕಾಲದಲ್ಲಿ ದ್ರೋಹಿಯಲ್ಲಿಡುವ ನಂಬಿಕೆಯು ಮುರುಕು ಹಲ್ಲು ಜಾರುವ ಕಾಲು. ಮನಗುಂದಿದವನಿಗೆ ಸಂಗೀತ ಮಾಡುವುದು. ಚಳಿದಿನದಲ್ಲಿ ಬಟ್ಟೆ ತೆಗೆದ ಹಾಗೂ ಸೋಡ ಉಪ್ಪಿನ ಹುಳಿ ಹೊಯ್ದ ಹಾಗೂ ನಿನ್ನ ವೈರಿ ಹಸಿದಿದ್ದರೆ ಅನ್ನವಿಡು, ಬಾಯರಿದ್ದರೆ ನೀರು ಕೊಡು. ಹೀಗೆ ಅವನು ಬಡಾಂಗಣ ಗಾಳಿ ಮಳೆ ಬರಮಾಡುವನು. ಚಾಡಿಯ ನಾಲಿಗೆ ಕೋಪದ ಮುಖ ಮಾಡುವುದು. ಮನೆಯಲ್ಲಿ ಜಗಳಗಂಟಿಯ ಜೊತೆಯಲ್ಲಿರುವುದಕ್ಕಿಂತಲೂ ಮಾಲಿಗೆಯ ಒಂದು ಮೂಲೆಯಲ್ಲಿ ವಾಸಿಸುವುದೇ ಲೇಸು. ಬಳಲಿ ಬಾಯಾರಿದವನಿಗೆ ತಣ್ಣೀರು ಹೇಗೋ ದೇಶಾಂತರದಿಂದ ಬಂದ ಒಳ್ಳೆಯ ಸಮಾಚಾರವೂ ಹಾಗೆ. ದುಷ್ಟರಿಂದ ಸೋತ ಶಿಷ್ಟನು ಹಾಳುಬಾವಿ. ತುಳಿದಾಡಿದ ಹೊರತೆ ಜೇನನ್ನು ಹೆಚ್ಚಾಗಿ ತಿನ್ನುವುದು ಹಿತವಲ್ಲ. ಸ್ವಂತ ಮಾನವನ್ನು ಹೆಚ್ಚಾಗಿ ಯೋಚಿಸುವುದು ಮಾನವಲ್ಲ. ಆತ್ಮವನ್ನು ಸ್ವಾಧೀನ ಮಾಡಿಕೊಳ್ಳದವನ ಗೋಡೆ ಬಿದ್ದ ಒಳ್ಳದವನು ಗೋಡೆ ಬಿದ್ದ ಆಳೂರಿಗೆ ಸಮಾನ. ಥ್ಯಾಂಕ್ ಯು ಬ್ರದರ್. ಥ್ಯಾಂಕ್ ಯು ಸಿಸ್ಟರ್. ಕರ್ತನಲ್ಲಿ ಪ್ರೀತಿಯ ಸಹೋದರ ಸಹೋದರಿಯರೇ, ಇಲ್ಲಿಯವರೆಗೆ ವಾಕ್ಯವನ್ನು ಓದಿ ವಾಕ್ಯವನ್ನು ಕೇಳಿದಕ್ಕಾಗಿ ನಮ್ಮ ತಂದೆಯಾದ ದೇವರಿಂದಲೂ ನಮ್ಮ ರಕ್ಷಕನ ಒಡೆಯನಾದ ಯೇಸುಕ್ರಿಸ್ತನ ನಾಮದಲ್ಲಿ ನಿಮ್ಮೆಲ್ಲರಿಗೂ ವಂದನೆಯನ್ನು ಸಲ್ಲಿಸುವನಾಗಿದ್ದೇನೆ. ಈ ಕೂಟವನ್ನು ಪ್ರಾರ್ಥನೆಯ ಮೂಲಕ ಅಂತ್ಯಗೊಳಿಸುವ ಹಾಗೆ ನಮ್ಮ ಮಧ್ಯದಲ್ಲಿರುವಂತಹ ಮಂಜಮ್ಮ ಸಿಸ್ಟರ್ ಅವರು ಪ್ರಾರ್ಥನೆ ಮಾಡಬೇಕಾಗಿ ಕೇಳ್ಕೊಳ್ತೇನೆ. ಆಯ್ತು ಬ್ರದರ್, ಪ್ರಾರ್ಥನೆ ಮಾಡ್ತೀನಿ.